ಇವತ್ತಿನ ಕ್ಲಾಸಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಈ ರೆಡಾಕ್ಸ್ ರಿಯಾಕ್ಷನ್ ಅಂತಂದರೆ ನೇಮೇ ಹೇಳ್ತಾ ಇದೆ ಸಿ ಆರ್ ಇ ಡಿ ಇಟ್ ಇಸ್ ಮೆಂಟ್ ಫಾರ್ ರಿಡಕ್ಷನ್ ಓ ಎಕ್ಸ್ ಈಸ್ ಫಾರ್ ಆಕ್ಸಿಡೇಷನ್ ಸೊ ರಿಡಕ್ಷನ್ ಆಕ್ಸಿಡೇಷನ್ ಒಂದೇ ಸ್ಟೆಪಲ್ಲಿ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ರಿಡಕ್ ಲೈಕ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಈಗ ಯೂಶುವಲ್ ಆಗಿ ಈ ರಿಡಕ್ಷನ್ ಅಂತಂದರೆ ಏನು ಗೊತ್ತಿರಬೇಕು ಆಕ್ಸಿಡೇಷನ್ ಅಂದ್ರೇನು ಗೊತ್ತಿರಬೇಕು ಸೊ ನಾನಿಲ್ಲಿ ನಿಮಗೆ ಲೈಕ್ ಡಿಫ್ರೆನ್ಸ್ನ ಹೇಳ್ತೀನಿ ಸೊ ಫಸ್ಟ್ ನಾನಿಲ್ಲಿ ರಿಡಕ್ಷನ್ ಅಂದ್ರೆ ಏನು ಅಂತ ಬರಿತೀನಿ ಇಲ್ಲಿ ಆಕ್ಸಿಡೇಷನ್ ಅಂದ್ರೆ ಏನು ಅಂತ ಬರಿತೀನಿ ನೋಡಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಸೊ ರಿಡಕ್ಷನ್ ಅಂತಂದರೆ ಸಿ ಅಡಿಷನ್ ಆಫ್ ಹೈಡ್ರೋಜನ್ ಕೆನ್ ಬಿ ಕಾಲ್ ಆಸ್ ರಿಡಕ್ಷನ್ ಓಕೆನಾ ಈಗ ನೋಡಿ ಇದಕ್ಕೆ ಈಕ್ವಲ್ ಎಂಟಾಗಿ ಹೇಳೋದಾದರೆ ರಿಮೂವಲ್ ಆಫ್ ಹೈಡ್ರೋಜನ್ ಕೆನ್ ಬಿ ಕಾಲ್ ಆಸ್ ರಿಡಕ್ಷನ್ ಹೆಂಗೆ ಹೇಳ್ತೀವಿ ಇವಾಗ ಎಕ್ಸಾಂಪಲ್ ನಾನು ಇವಾಗ ಒಂದು ಮಾಲಿಕ್ಯೂಲ್ನ ತಗೊಂಡಿದ್ದೀನಿ ದಟ್ ಈಸ್ ಎಚ್ ಸಿ ಡಬಲ್ ಬಾಂಡ್ ಓ ಎಚ್ ಫಾರ್ಮಾಲ್ಟಿ ಹೈಟ್ನ ತಗೊಂಡೆ ಓಕೆ ಈ ಫಾರ್ಮಾಲ್ಟಿ ಹೈಟ್ಗೆ ನಾನು ರಿಡಕ್ಷನ್ ಮಾಡ್ತಾ ಇದ್ದೀನಿ ಲೈಕ್ ಎಚ್ ಟೂನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ದಟ್ ಈಸ್ ವಿ ಆರ್ ಆ್ಯಡಿಂಗ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ ಪ್ಲಾಡಿಯಮ್ ಆರ್ ಪ್ಲಾಟಿನಮ್ ಸಿಯರ್ ನಾನು ಇವಾಗ ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ ದಟ್ ಇಸ್ ವಾಟ್ ರಿಡಕ್ಷನ್ ಹೈಡ್ರೋಜನ್ನ ಆ್ಯಡ್ ಮಾಡುವಾಗ ಏನಾಗುತ್ತೆ ಒಂದು ಮೋಲ್ ಆಫ್ ಹೈಡ್ರೋಜನ್ನು ಈ ಎಚ್ ಟು ಮತ್ತೆ ಓ ಸೇರಿಕೊಂಡು ವಾಟರ್ ಮಾಲಿಕ್ಯುಲಾಗಿ ಎಲಿಮಿನೇಟ್ ಆಗುತ್ತೆ ಎರಡನೇ ಮೋಲ್ ಆಫ್ ಹೈಡ್ರೋಜನ್ನು ಬಂದು ಇಲ್ಲಿಗೆ ಅಟ್ಯಾಚ್ ಆಯಿತು ಅಂತಂದರೆ ಎಚ್ ಸಿ ಎಚ್ ಟು ಎಚ್ ಬರುತ್ತೆ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಮೀಥೇನ್ ಜಸ್ಟ್ ಅಬ್ಸರ್ವ್ ಮಾಡಿ ಮಕ್ಕಳ ನನಗೆ ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ ಹೌದಲ್ವಾ ಸೊ ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತಾ ಇದ್ದೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ಆಕ್ಸಿಜನ್ ರಿಮೂವ್ ಆಗುತ್ತೆ ಸೊ ರಿಮೂವಲ್ ಆಫ್ ಆಕ್ಸಿಜನ್ ಕೆನ್ ಆಲ್ಸೋ ಬಿ ಕಾಲ್ ಇಟ್ ಆಸ್ ವಾಟ್ ಆರ್ ರಿಡಕ್ಷನ್ ಓಕೆನಾ ಈಗ ನೋಡಿ ರಿಮೂವಲ್ ಆಫ್ ಆಕ್ಸಿಜನ್ನ ರಿಡಕ್ಷನ್ ಅಂತ ಕರೆದೆ ಅಂತಂದರೆ ಅಡಿಷನ್ ಆಫ್ ಆಕ್ಸಿಜನನ್ನು ನಾನು ಆಕ್ಸಿಡೇಷನ್ ಅಂತ ಕರಿತೀವಿ ಸಿಂಪಲ್ ಈಗ ಅಡಿಷನ್ ಆಫ್ ಹೈಡ್ರೋಜನ್ ಅಂದರೆ ಈ ಹೈಡ್ರೋಜನ್ ಹತ್ರ ಒಂದು ಎಲೆಕ್ಟ್ರಾನ್ ಇರುತ್ತಾ ಅಡಿ ಹೈಡ್ರೋಜನ್ನ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ದೀವಿ ಅಂತಲೂ ಇಂಡೈರೆಕ್ಟಾಗಿ ಹೇಳ್ಬೋದು ಅಡಿಷನ್ ಆಫ್ ಎಲೆಕ್ಟ್ರಾನ್ನ ರಿಡಕ್ಷನ್ ಅಂತ ಕರಿತೀವಿ ಆ್ಯಂಡ್ ದೆನ್ ನೋಡಿ ರಿಮೂವಲ್ ಆಫ್ ಹೈಡ್ರೋಜನ್ ಮಾಡಿದ್ದೀವಿ ಅಂದರೆ ಒಂದು ಎಲೆಕ್ಟ್ರಾನ್ನು ರಿಮೂವ್ ಮಾಡಿದ್ದೀವಿ ಅಂತ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಕಾಲ್ ಇಟ್ ಆಸ್ ಆಕ್ಸಿಡೇಷನ್ ಇದನ್ನೇ ನಾನು ಯೂಶುವಲ್ ಆಗಿ ಈ ಮಾಡರ್ನ್ ಕಾನ್ಸೆಪ್ಟ್ ಮತ್ತು ಕ್ಲಾಸಿಕಲ್ ಕಾನ್ಸೆಪ್ಟಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಇವಾಗ ಇದರಿಂದ ನಮಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಸೊ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತಿದ್ದೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ಆಕ್ಸಿಜನ್ ರಿಮೂವ್ ಆಗೇ ಆಗುತ್ತೆ ಸೊ ರಿಮೂವಲ್ ಆಫ್ ಅನ್ನು ಕೂಡ ನಾವು ರಿಡಕ್ಷನ್ ಅಂತಲೇ ಕರಿತೀವಿ ದೆನ್ ಅಡಿಷನ್ ಆಫ್ ಎಲೆಕ್ಟ್ರಾನು ಕೂಡ ನಾವು ರಿಡಕ್ಷನ್ ಅಂತಲೇ ಕರಿತೀವಿ ಅದೇ ಥರ ಆಕ್ಸಿಡೇಷನ್ ಅಂತಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಆಸ್ ಆಕ್ಸಿಡೇಷನ್ ನೋಡಿ ನನ್ನ ಹತ್ರ ಸಿ ಎಚ್ ಫೋರ್ ಇದೆ ಓಕೆ ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಸಿ ಎಚ್ ಫೋರ್ ಇದೆ ಈ ಸಿ ಎಚ್ ಫೋರ್ನ ನಾನು ಆಕ್ಸಿಡೇಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಸಿ ಆಕ್ಸಿಜನ್ಗೆ ವ್ಯಾಲೆನ್ಸಿ ಎರಡ ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಒಂದು ಆಕ್ಸಿಜನ್ನ ಆ್ಯಡ್ ಮಾಡಬೇಕು ಅಂದರೆ ಎರಡು ಹೈಡ್ರೋಜನ್ನ ರಿಮೂವ್ ಮಾಡಬೇಕು ಸೊ ನನಗೇನು ಬರುತ್ತೆ ಎಚ್ ಸಿ ಡಬಲ್ ಬಾಂಡ್ ಓ ಎಚ್ ಬರುತ್ತೆ ಸಿ ಯರ್ ವಿ ಆರ್ ಆ್ಯಡಿಂಗ್ ಒನ್ ಮೋಲ್ ಆಫ್ ಆಕ್ಸಿಜನ್ ಆ್ಯಂಡ್ ಟೂ ಮೋಲ್ಸ್ ಆಫ್ ಹೈಡ್ರೋಜನ್ ಇಸ್ ರಿಮೂವಿಂಗ್ ಸಿ ಅಡಿಷನ್ ಆಫ್ ಆಕ್ಸಿಜನ್ನ ಆಕ್ಸಿಡೇಷನ್ ಅಂತ ಕರಿತಾ ಇದ್ದೀವಿ ರಿಮೂವಲ್ ಆಫ್ ಹೈಡ್ರೋಜನ್ ಆಕ್ಸಿಡೇಷನ್ ಅಂತಲೇ ಕರಿತಾ ಇದ್ದೀವಿ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಸೊ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಕೂಡ ನಾವು ಆಕ್ಸಿಡೇಷನ್ ಅಂತಲೇ ಕರಿಬಹುದು ಸೊ ದೀಸ್ ಆರ್ ದ ಡಿಫ್ರೆಂಟ್ ಡೆಫಿನೇಷನ್ಸ್ ಅಥವಾ ಡಿಫ್ರೆಂಟ್ ಲೈಕ್ ಟರ್ಮಿನಾಲಜಿಸ್ ಇನ್ ಆರ್ಡರ್ ಟು ಯೂಸ್ ದಿಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಓಕೆನಾ ದಿಸ್ ಇಸ್ ಇಂಪಾರ್ಟೆಂಟ್ ಈ ಆಕ್ಸಿಡೇಷನ್ನು ಮತ್ತು ರಿಡಕ್ಷನ್ನು ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಇದೆ ಅಂತಂದರೆ ಸೊ ಅದಕ್ಕೆ ನಾವು ಎಕ್ಸಾಂಪಲ್ನ ತೊಗೊಂಡ್ರೆ ಸೊ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅನ್ ಎಲೆಕ್ಟ್ರೋ ಕೆಮಿಕಲ್ ಸೆಲ್ ನೀವು ಎಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ಇದನ್ನು ಡಿಸ್ಕಸ್ ಮಾಡಿರ್ತೀರ ಸೊ ನನ್ನ ಹತ್ರ ಲೈಕ್ ಇಲ್ಲೇನಿರುತ್ತೆ ನೋಡಿ ಲೈಕ್ ಒಂದು ಎಲೆಕ್ಟ್ರೋಡ್ ಇರುತ್ತೆ ಎಲೆಕ್ಟ್ರೋಡ್ನ ಡಿಫ್ರೆಂಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿರ್ತೀರಾ ಇವೆರಡನ್ನೂ ಇಂಟರ್ನಲಿ ಕನೆಕ್ಟ್ ಮಾಡಿರ್ತೀರಾ ಸಾಲ್ಟ್ ಬ್ರಿಡ್ಜಲ್ಲಿ ದೆನ್ ಎಕ್ಸ್ಟರ್ನಲಿ ಬೈ ಮೀಲ್ಸ್ ಆಫ್ ಓಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀರಾ ಓಕೆನಾ ದೆನ್ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡಿದಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಸೊ ಈ ಲೆಫ್ಟ್ ಸೈಡಲ್ಲಿ ನನ್ನ ಹತ್ರ ಜಿಂಕ್ ಇದೆ ರೈಟ್ ಸೈಡಲ್ಲಿ ನನ್ನ ಹತ್ರ ಏನಿದೆ ಕಾಪರ್ ಇದೆ ಅಂದ್ಕೊಂಡ್ವಿ ಅಂತಂದರೆ ಸಿ ಲೆಫ್ಟ್ ಸೈಡಲ್ಲಿರೋದು ಯಾವಾಗಲೂ ಕೂಡ ಆಕ್ಸಿಡೇಷನ್ ಆಗಬೇಕು ಆಕ್ಸಿಡೇಷನ್ ಆಗ್ತಾ ಇದೆ ಅಂದರೆ ಅದು ಆ್ಯನೋಡ್ ಟರ್ಮಿನಲ್ಲು ಆ್ಯನೋಡ್ ಅಂತಂದರೆ ಇದು ಇಟ್ ಇಸ್ ನೆಗೆಟಿವ್ ಚಾರ್ಜ್ ದಟ್ ಈಸ್ ಕಾಲ್ಡ್ ಲೋನ್ ಲೋನ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದ್ದೆ ದಟ್ ಈಸ್ ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಆ್ಯನೋಡ್ ನೆಗೆಟಿವ್ ಟರ್ಮಿನಲ್ ಈಗ ನೋಡಿ ಝಿಂಕಿಗೆ ನಾನು ಆಕ್ಸಿಡೇಷನ್ ರಿಯಾಕ್ಷನ್ನ ಬರೆಯೋದಾದರೆ ಆಕ್ಸಿಡೇಷನ್ ಅಂತಂದರೆ ನಾನು ನಿಮಗೆ ಲೈಕ್ ಡೆಫಿನೇಷನ್ ಹೇಳಿದೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಸಿ ಝಡನ್ ಇದ್ದಿದ್ದು ನಾನು ಎರಡು ಎಲೆಕ್ಟ್ರೋನ್ನ ರಿಮೂವ್ ಮಾಡಿದೆ ಅಂತಂದರೆ ನನಗೆ ಟೂ ಎಲೆಕ್ಟ್ರಾನ್ಸ್ ಅಷ್ಟೇ ಜಡನ್ ಇದ್ದಿದ್ದು ಝಡ್ಯಾಂಡ್ ಟು ಪ್ಲಸ್ ಪ್ಲಸ್ ಟು ಎಲೆಕ್ಟ್ರಾನ್ ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಆಕ್ಸಿಡೇಷನ್ ಆಗ್ತಾ ಇದೆ ದೆನ್ ರೈಟ್ ಸೈಡ್ ಏನಿದೆ ನೋಡಿ ಲೋನ್ ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಆ್ಯನ್ ನೋಡ್ ನೆಗೆಟಿವ್ ಟರ್ಮಿನಲ್ ಅನ್ನೋದಾದರೆ ಈಗ ಲೈಕ್ ಲೆಫ್ಟಿಗೆ ಅಪೋಸಿಟ್ ರೈಟ್ ಸೈಡು ಆಕ್ಸಿಡೇಷನ್ಗೆ ಆ್ಯನ್ ನೋಡು ರಿಡಕ್ಷನ್ನು ಆ್ಯನೋಡಿಗೆ ಅಪೋಸಿಟ್ಟು ದಟ್ ಈಸ್ ಕ್ಯಾಥೋಡ್ ನೆಗೆಟಿವ್ಗೆ ಟು ದಟ್ ಈಸ್ ಪಾಸಿಟಿವ್ ಸೊ ಉಲ್ಟಾ ನೀವು ಒಂದು ನಾಪ್ ಇಟ್ಕೊಂಡ್ರೆ ಸಾಕು ಇನ್ನೊಂದು ಬಂದೇ ಬರುತ್ತೆ ಸೊ ರೈಟ್ ಸೈಡಲ್ಲಿ ಏನಿದೆ ಕಾಪರ್ ಇದೆ ಕಾಪರ್ಗೆ ನಮಗೆ ರಿಡಕ್ಷನ್ ರಿಯಾಕ್ಷನ್ ಮಾಡಬೇಕು ಸೊ ಕಾಪರ್ ಇನ್ ಟೂ ಪ್ಲಸ್ ಕಾಪರ್ ಇದ್ದಿದ್ದು ಟು ಎಲೆಕ್ಟ್ರೋನ್ನ ತಗೊಳ್ತು ಅಂತಂದರೆ ನನಗೆ ಸಿ ಯು ಆಗಿ ಡೆಪಾಸಿಟ್ ಆಗುತ್ತೆ ಜಸ್ಟ್ ಓವರ್ ಆಲ್ ರಿಯಾಕ್ಷನ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದರೆ ಸಿ ಎರ್ ಝಡನ್ ಇದೆ ಪ್ಲಸ್ ಸಿ ಯು ಟು ಪ್ಲಸ್ ಇದೆ ಇಲ್ಲಿ ಟೂ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗಿದೆ ಸೊ ಅದನ್ನು ನಾವು ಟಚ್ ಮಾಡಲ್ಲ ವಿಚ್ ಗಿವ್ ರೈಸ್ ಟು ಝಡ್ ಎನ್ ಟು ಪ್ಲಸ್ ಪ್ಲಸ್ ಸಿ ಯು ನಾವು ಇದನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಈ ಝಡ್ಯನ್ನಿಂದ ಝಡ್ ಎನ್ ಟು ಪ್ಲಸ್ಗೆ ಏನಾಗ್ತಾ ಇದೆ ಆಕ್ಸಿಡೇಷನ್ ಆಗ್ತಾ ಇದೆ ಈ ನೆಕ್ಸ್ಟು ಸಿ ಯು ಟು ಪ್ಲಸ್ ಇಂದ ನೋಡಿ ಸಿ ಯು ಟು ಪ್ಲಸ್ಸಿಂದ ಸಿ ಯುಗೆ ರಿಡಕ್ಷನ್ ಆಗ್ತಾ ಇದೆ ಆಕ್ಸಿಡೇಷನ್ ರಿಡಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ಅ ಸಿಂಗಲ್ ಸ್ಟೆಪ್ ದೆನ್ ವಿ ಕೆನ್ ಸಿ ದಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್ ಸಿಂಪಲ್ ಒನ್ ಈಗ ಈ ರೆಡಾಕ್ಸ್ ರಿಯಾಕ್ಷನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಲೈಕ್ ಎರಡು ಕಾನ್ಸೆಪ್ಟ್ ಬರುತ್ತೆ ಸೊ ಯಾವುದು ಎರಡು ಕಾನ್ಸೆಪ್ಟ್ ಅಂತಂದ್ರೆ ಒಂದು ವೆಲೆನ್ಸಿ ಕಾನ್ಸೆಪ್ಟ್ ಮತ್ತೊಂದು ಮಾಡರ್ನ್ ಕಾನ್ಸೆಪ್ಟ್ ಸೊ ವೆಲೆನ್ಸಿ ಅಂತಂದ್ರೆ ಏನು ಇಟ್ ಇಸ್ ಅ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಔಟ್ ಮೋಷನ್ ಇಟ್ ಇಸ್ ಕಾಲ್ಡ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ವೆಲೆನ್ಸಿ ಅಂತಂದ್ರೆ ಇಟ್ ಇಸ್ ಅ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಎಲಿಮೆಂಟ್ ಈಗ ನಾನು ಈ ವೆಲೆನ್ಸಿ ಕಾನ್ಸೆಪ್ಟ್ ಪ್ರಕಾರ ಆಗಿ ಹೇಳೋದಾದರೆ ಈ ಯಾವುದಾದ್ರು ಒಂದು ಮೆಟಲ್ಗೆ ಓಕೆನಾ ಸೊ ಟೇಕ್ ಎನಿ ಮೆಟಲ್ ಯಾವ್ದಾದ್ರು ಮೆಟಲ್ಗೆ ನನಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ ಅದೇ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ರಿಡಕ್ಷನ್ ಅಂತ ಕರಿತೀವಿ ನೋಡಿ ದಟ್ ಈಸ್ ವ್ಯಾಲೆನ್ಸ್ ಕಾನ್ಸೆಪ್ಟ್ ಪ್ರಕಾರ ನಾನು ಆಕ್ಸಿಡೇಷನ್ ಅಂತ ಕರಿಬೇಕು ಅಂತಂದರೆ ನನಗಿಲ್ಲ ಏನಾಗಬೇಕು ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ದಟ್ ಈಸ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎ ಮೆಟಲ್ ಶುಡ್ ಗೋಯಿಂಗ್ ಟು ಇನ್ಕ್ರೀಸ್ ಹೌದಾ ದೆನ್ ನನಗೆ ಯಾವುದಾದ್ರು ಒಂದು ರಿಡಕ್ಷನ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಶುಡ್ ಡಿಕ್ರೀಸ್ ಹೌದಾ ಎರಡನ್ನು ಕೂಡ ನಾವು ಏನಂತ ಕರಿಬೋದು ಇವಾಗ ಇದಕ್ಕೆ ಇನ್ನೂ ಒಂದು ಆಲ್ಟರ್ನೇಟಿವ್ ಆಗಿ ಹೇಳ್ತೀನಿ ಆಕ್ಸಿಡೇಷನ್ ಅಂದರೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಫ್ ಮೆಟಲ್ ಇನ್ಕ್ರೀಸ್ ಆಗುತ್ತೆ ಅಥವಾ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ಲು ಡಿಕ್ರೀಸ್ ಆಗುತ್ತೆ ಇದನ್ನು ತಗೋಬೋದು ಇದರಲ್ಲೂ ಕೂಡ ವೈಸ್ ವರ್ಷ ಎರಡು ಎರಡು ಥರ ತಗೋಬೋದು ದಟ್ ಇಸ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಮೆಟಲ್ ಇನ್ಕ್ರೀಸ್ ಆಯಿತು ಅಂದರೆ ಅದನ್ನು ರಿಡಕ್ಷನ್ ಅಂತ ಕರಿತೀವಿ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅ ವೆಲೆನ್ಸ್ ಕಾನ್ಸೆಪ್ಟ್ ಅದೇ ನಾನು ಈ ಕ್ಲಾಸಿಕಲ್ ಕಾನ್ಸೆಪ್ಟನ್ನ ತೊಗೊಂಡ್ವಿ ಸಾರಿ ಮಾಡ್ರನ್ ಕಾನ್ಸೆಪ್ಟ್ನ ತೊಗೊಂಡ್ವಿ ಅಂತಂದರೆ ಸಿ ಮಾಡ್ರನ್ ಲೈಕ್ ಕ್ಲಾಸಿಕಲ್ ಕಾನ್ ವೆಲೆನ್ಸಿ ಕಾನ್ಸೆಪ್ಟ್ ಪ್ರಕಾರ ಏನು ಗೊತ್ತಾಯಿತು ಅಂತಂದರೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಇದೆಯಾ ಆಕ್ಸಿಡೇಷನ್ಸ್ ಆಕ್ಸಿಡೇಷನ್ ಲೈಕ್ ಆಕ್ಸಿಡೇಷನ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆಯಾ ರಿಡಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ವಿ ಬಟ್ ನಾನು ಅದೇ ಇಲ್ಲಿ ಮಾಡರ್ನ್ ಕಾನ್ಸೆಪ್ಟಿಗೆ ಬಂದ್ವಿ ಅಂತಂದರೆ ಇಲ್ಲಿ ನಾವು ಆಕ್ಸಿಡೇಷನ್ ಅಂತ ಹೇಳಬೇಕು ಅಂತಂದರೆ ಏನು ದಟ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ ಓಕೆನಾ ಆಕ್ಸಿಡೇಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾ ಇದೀವಿ ದೆನ್ ರೆಡಕ್ಷನ್ ಅಂತ ಹೇಳೋದಾದರೆ ನಾವಿಲ್ಲಿ ಆ್ಯಡಿಷನ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾ ಇದ್ದೀವಿ ದಿಸ್ ಇಸ್ ವಾಟ್ ದ ವ್ಯಾಲೆನ್ಸಿ ಕಾನ್ಸೆಪ್ಟ್ ಆ್ಯಂಡ್ ಮಾಡರ್ನ್ ಕಾನ್ಸೆಪ್ಟ್ ನಾನು ನಿಮಗೆ ಸ್ಟಾರ್ಟಿಂಗ್ಗೆ ಹೇಳಿದ್ದೆ ಸೊ ತ್ರೀ ಡಿಫ್ರೆಂಟ್ ಡೆಫಿನೇಷನ್ಸ್ನ ಕೊಟ್ಟಾಗ ಸೊ ನೋಡಿ ಅದು ಇದಕ್ಕೆ ಒಬೇ ಮಾಡ್ತಾ ಇದೆ ದಿಸ್ ಇಸ್ ವೆರಿ ಸಿಂಪಲ್ ಮಾಡರ್ನ್ ಕಾನ್ಸೆಪ್ಟ್ ಪ್ರಕಾರ ಆಕ್ಸಿಡೇಷನ್ ಇಸ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್ ಇಸ್ ನಥಿಂಗ್ ಬಟ್ ಆಡಿಷನ್ ಆಫ್ ಎಲೆಕ್ಟ್ರಾನ್ ಸೊ ದೀಸ್ ಆರ್ ಟೂ ಮೇಜರ್ ಕಾನ್ಸೆಪ್ಟ್ಸ್ ಡಿ ಎಸ್ ಸ್ಟೂಡೆಂಟ್ಸ್ ನಾವಿಲ್ಲಿ ತನಕ ರೆಡಾಕ್ಸ್ ರಿಯಾಕ್ಷನ್ ಸಿನಾಪ್ಸಸ್ನ ಡಿಸ್ಕಸ್ ಮಾಡಿದ್ವಿ ಈ ಇದರ ರಿಲೇಟೆಡ್ ಆಗಿರುವಂಥ ಇ ಟಿ ಕ್ವಶನ್ಸ್ ಯಾವ್ಯಾವ್ದೆಲ್ಲ ಇದೆ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಕ್ವಶನ್ ಅ ಬ್ರೌನ್ರಿಂಗ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಫಾರ್ಮುಲೇಟೆಡ್ ಆ್ಯಸ್

ಸೆಂಟ್ರಲ್ ಮೆಟಲ್ ಐಟಮ್ ಅಂತ ಕರಿತೀವಿ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಒಡಕಿನ್ ಸೈ ಲಿಗ್ಯಾಂಡ್ಸ್ ದೀಸ್ ಟು ಆರ್ ಲಿಗ್ಯಾಂಡ್ಸ್ ಇದು ನ್ಯೂಟ್ರಲ್ ಲಿಗ್ಯಾಂಡು ಇದು ಆ್ಯಂಬಿಡೆಂಟೆಡ್ ಲಿಗ್ಯಾಂಡ್ ಏನೋ ಕ್ಯಾಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ ಅಂದರೆ ಇದು ಎನ್ನಿಂದನೂ ಲಿಗೇಟ್ ಆಗ್ಬೋದು ಆಕ್ಸಿಜನ್ನಿಂದನೂ ಲಿಗೇಟ್ ಆಗ್ಬೋದು ಹೆಣಿಯವ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ದ ಸ್ಪಿಯರ್ ಎಸ್ ಸಿಕ್ಸ್ ಈಗ ನೋಡಿ ಇದು ಅಯೋನೈಸ್ ಮಾಡಿದ್ವಿ ಅಂತಂದರೆ ವಿನ್ ಟು ಗೆಟ್ ಎಫ್ ಇ ಎಚ್ ಟು ಓ ಫೈವ್ ಟೈಮ್ಸ್ ಎನ್ ಓ ಈ ಎಸ್ ಒ ಫೋರ್ ಮೇಲ್ಗಡೆ ಎಚ್ ಎಸ್ ಒ ಫೋರ್ನ ಎಲ್ಲಿ ನೋಡಿದ್ದೀವಿ ಎಚ್ ಟು ಎಸ್ ಒ ಫೋರ್ ಇದೆ ಅಲ್ವಾ ಒಂದು ಎಚ್ಗೆ ಪ್ಲಸ್ ಒನ್ ಅಂತಂದರೆ ಟೂ ಎಚ್ ಪ್ಲಸ್ ಇದೆ ಅಂದರೆ ಟೂ ಪಾಸಿಟಿವ್ ಇರುತ್ತೆ ಟೂ ಪಾಸಿಟಿವ್ ಇದೆ ಅಂತಂದರೆ ಟೂ ನೆಗೆಟಿವ್ ಸೈನ್ ಇರಲೇಬೇಕು ಟೂ ನೆಗೆಟಿವ್ ಚಾರ್ಜ್ ಸೊ ಇಲ್ಲಿ ಎಸ್ ಒ ಫೋರ್ಗೆ ಟೂ ಮೈನಸ್ ಇದೆ ಅಂತಂದರೆ ಸಿ ನಾನು ಅವಾಗಲೇ ಹೇಳ್ದಂಗೆ ಮಾಲ್ಯುಕ್ಯೂಲ್ ಅಥವಾ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುವಾಗ ಚಾರ್ಜ್ ನ್ಯೂಟ್ರಲೈಸೇಷನ್ ಇರಲೇಬೇಕು ಸೊ ಇಲ್ಲಿ ಚಾರ್ಜ್ ನ್ಯೂಟ್ರಲೈಸೇಷನ್ ಆಗೋದಕ್ಕೋಸ್ಕರ ಇಲ್ಲಿ ಟೂ ಮೈನಸ್ ಇದೆ ಅಂತಂದರೆ ಪ್ಲಸ್ ಟೂ ಇದ್ದೇ ಇರುತ್ತೆ नानीव आक्सीडेशन स्टेट फैंडउ मोदा ईरन आक् स्टेट एक्सअन तक प्लस दिस आक्वाज अूट्रलिगैंड ओके इंटू फै प्लस एन ओ इज अइट्रो ग्रुप ओके नईट्रो ग्रूप अंत इट विलने इट विल गिव यू मैनस वन चारजे सो मैनस वन अरे नो दाइनस वन इट विल इक्वस्टू प्लस टू ओके सो एक्स इज इक्वल टू प्लस टू या सारी इट विल डोनेट प्लस वन चारज ಸಾರಿ ಸಾರಿ ಇಟ್ ವಿಲ್ ಡೊನೇಟ್ ಪ್ಲಸ್ ಒನ್ ಚಾರ್ಜ್ ಇದು ಪ್ಲಸ್ ಒನ್ ಚಾರ್ಜ್ ಡೊನೇಟ್ ಮಾಡುತ್ತೆ ಸೊ ಪ್ಲಸ್ ಒನ್ ಚಾರ್ಜ್ ಡೊನೇಟ್ ಮಾಡ್ತು ಅಂತಂದರೆ ಸೊ ಫೈ ಇಂಟು ಜೀರೋ ಝೀರೋ ಪ್ಲಸ್ ಒನ್ ಆ ಕಡೆ ಹೋಯಿತು ಅಂದರೆ ಮೈನಸ್ ಒನ್ ಆಗುತ್ತೆ ಸೊ ಪ್ಲಸ್ ಟು ಮೈನಸ್ ಒನ್ ಮನಸ್ ಪ್ಲಸ್ ಒನ್ ಸೊ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ಆ ಕಡೆ ಹೋಯ್ತು ಅಂತಂದರೆ ಲೈಕ್ ಪ್ಲಸ್ ಟು ಮೈನಸ್ ಒನ್ ಆಗುತ್ತೆ ಸೊ ಪ್ಲಸ್ ಟು ಮೈನಸ್ ಒನ್ ಅಂತಂದರೆ ದಟ್ ಇಸ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಪ್ಲಸ್ ಒನ್ ಸೊ ಆಪ್ಷನ್ನ ಚೆಕ್ ಮಾಡಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್ ಕ್ಲಿಯರ್ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ ಕೇಳ್ತಾರೆ ದಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ದಿಸ್ ಕಾಂಪ್ಲೆಕ್ಸ್ ಪ್ಲಸ್ ಒನ್ ಆಕ್ಸಿಡೇಷನ್ ಸ್ಟೇಟ್ ನೆಕ್ಸ್ಟ್ ಕ್ವಶನ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ ಲೈಕ್ ಎನ್ ಎ ಫೋರ್ ಎಫ್ ವಿ ಸಿ ಎನ್ ಫೈವ್ ಟೈಮ್ಸ್ ಎನ್ ಓ ಎಸ್ ಎಸ್ ಇಲ್ಲಿ ನೋಡಿ ಅಗೈನ್ ದಿಸ್ ಆಲ್ ಓ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ನನಗಿಲ್ಲಿ ಏನಿದೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಮತ್ತೆ ಕೇಳಿದ್ದಾರೆ ಅಗೈನ್ ಈ ಕಾಂಪ್ಲೆಕ್ಸ್ ಡಿಸೋಸಿಯೇಟ್ ಆಯಿತು ಅಂತಂದರೆ ನನಗೆ ಫೋರ್ ಎನ್ ಎ ಪ್ಲಸ್ ಬರುತ್ತೆ ಓಕೆನಾ ಪ್ಲಸ್ ಎಫ್ ಇ ಸಿ ಎನ್ ಫೈವ್ ಟೈಮ್ಸ್ ಓಕೆನಾ ದೆನ್ ಎನ್ ಓ ಎಸ್ ದಟ್ ಇಸ್ ಐಸೋ ತಯೋ ಸೈನೋ ಇಲ್ಲಿ ಫೋರ್ ಪ್ಲಸ್ ಇದೆ ಅಂತಂದರೆ ಇಲ್ಲಿ ಫೋರ್ ಮೈನಸ್ ಚಾರ್ಜ್ ಇರುತ್ತೆ ಓಕೆನಾ ಸೊ ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ ಸೊ ನಾನು ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಬೇಕು ಅಂತಂದರೆ ಇದನ್ನು ಎಕ್ಸ್ ಅಂತ ತಗೋತೀವಿ ಸೊ ಒಂದು ಸೈನು ಮೈನಸ್ ಒನ್ ಚಾರ್ಜ್ ಕೊಡುತ್ತೆ ಸೊ ಎಕ್ಸ್ ಪ್ಲಸ್ ಆಫ್ ಮೈನಸ್ ಒನ್ ಇಂಟು ಫೈವ್ ನೈಟ್ರೋಸೋ ಗ್ರೂಪ್ ಬಂದು ಇದು ಮೈನಸ್ ಒನ್ ಚಾರ್ಜ್ ಕೊಡುತ್ತೆ ಸೊ ಇಟ್ ಇಸ್ ಪ್ಲಸ್ ಆಫ್ ಮೈನಸ್ ಒನ್ ಇಂಟು ಒನ್ ಇಸ್ ಇಕ್ವಲ್ಸ್ ಟು ಮೈನಸ್ ಫೋರ್ ನಾನು ಸಾಲ್ವ್ ಮಾಡಿದ್ವಿ ಅಂತಂದರೆ ಎಕ್ಸ್ ಮೈನಸ್ ಫೈವ್ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಎಕ್ಸೆಟ್ ವಿಲ್ ಬಿ ಇಸ್ ಇಕ್ವಸ್ ಟು ಮೈನಸ್ ಸಿಕ್ಸ್ ಆಗುತ್ತೆ ಮೈನಸ್ ಎಕ್ಸ್ ಆ ಕಡೆ ಹೋಯ್ತು ಅಂದರೆ ಪ್ಲಸ್ ಸಿಕ್ಸ್ ಆಗುತ್ತೆ ಸೊ ಇಯರ್ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಪ್ಲಸ್ ಟು ಇನ್ ದಿಸ್ ಕಾಂಪ್ಲೆಕ್ಸ್ ದಿಸ್ ಐರನ್ ಈಸ್ ಅಟ್ ಪ್ಲಸ್ ಟು ಆಕ್ಸಿಡೇಷನ್ ಸ್ಟೇಟ್ ಆಪ್ಷನ್ ಚೆಕ್ ಮಾಡಿ ಆಪ್ಷನ್ ಬಿ ಪ್ಲಸ್ ಟು ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಸ್ ಕ್ಲೋರಿನ್ ಆಸ್ ಟೂ ಡಿಫ್ರೆಂಟ್ ಆಕ್ಸಿಡೇಷನ್ ನಂಬರ್ಸ್ ಎನ್ ಸಿ ಯರ್ ಕ್ಲೋರಿನ್ ಯಾವುದ್ರಲ್ಲಿ ಡಿಫ್ರೆಂಟ್ ಆಕ್ಸಿಡೇಷನ್ ನಂಬರ್ಸ್ ಇರುತ್ತೆ ಅಂತ ಕೇಳಿದ್ದಾರೆ ಸೊ ಡೈರೆಕ್ಟಾಗಿ ಆನ್ಸರಿಗೆ ಬರ್ತೀನಿ ದಟ್ ಎಸ್ ಸಿ ಎ ಓ ಸಿ ಎಲ್ ಟು ತಗೊಳ್ಳೋಣ ಸಿ ಎ ಓ ಸಿ ಎಲ್ ಟು ಇದು ಅಯೋನೈಸ್ ಆಯಿತು ಅಂತಂದರೆ ಸಿ ಎ ಟು ಪ್ಲಸ್ ಬರುತ್ತೆ ಅದ್ರ ಜೊತೆಗೆ ಸಿ ಓ ಸಿ ಎಲ್ ಮೈನಸ್ ಬರುತ್ತೆ ಅದ್ರ ಜೊತೆಗೆ ಸಿ ಎಲ್ ಮೈನಸ್ ಬರುತ್ತೆ ಇದನ್ನು ನಾವು ಹೈಪೋಕ್ಲೋರೈಟ್ ಅಂತ ಕರಿತೀವಿ ಇದನ್ನು ಕ್ಲೋರೈಡ್ ಅಂತ ಕರಿತೀವಿ ಜಸ್ಟ್ ನಾನು ಒಂದಕ್ಕೊಂದು ಆಕ್ಸರೇಷನ್ ಸ್ಟೇಟನ್ನು ನೋಡೋದಾದರೆ ಓ ಸಿ ಎಲ್ ಮೈನಸ್ನ ತೊಗೊಂಡ್ರೆ ನಾವು ಸಿ ಎಲ್ಗೆ ಆಕ್ಸರೇಷನ್ ಸ್ಟೇಟನ್ನು ನೋಡ್ತಾ ಇರೋದು ಸೊ ಈ ಓ ಬಂದು ಮೈನಸ್ ಟೂ ಚಾರ್ಜ್ ಕೊಡುತ್ತೆ ಪ್ಲಸ್ ಒಂದು ಸಿ ಎಲ್ ಮೈನಸ್ ಒನ್ ಚಾರ್ಜ್ ಕೊಡ್ತು ಅಂತಂದರೆ ಸೊ ಚಾರ್ಜನ್ನು ನಾವು ಏನು ಇಸ್ ಮೈನಸ್ ಒನ್ ಸೊ ಮೈನಸ್ ಓ ಒನ್ ಮಿನಿಟ್ ಇಲ್ಲಿ ನೋಡಿ ನಾವು ಚಾರ್ಜ್ ಎಕ್ಸಿಗೆ ಔಟ್ ಮಾಡ್ತಿರೋದಲ್ವಾ ಸೊ ಎಕ್ಸಿಗೆ ಔಟ್ ಮಾಡ್ತಾ ಇರೋದ್ರಿಂದ ನಾನು ಈ ಮೈನಸ್ ಒನ್ ಅಂತ ಬರ್ಕೊಳ್ಳೋಂಗಿಲ್ಲ ಇವನ್ ಮೈನಸ್ ಒನ್ ಅಂತ ಗೊತ್ತಿದ್ರೂ ಕೂಡ ನಾವು ಬರ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಸೊ ಯಾವ ಸ್ಟೇಷನ್ ಯಾವ ಸ್ಟೇ ಸ್ಟೇಟಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಸೊ ಇಟ್ ಎಸ್ ಎಕ್ಸ್ ಮೈನಸ್ ಟು ಪ್ಲಸ್ ಎಕ್ಸ್ ಸಿಕ್ಕೋಸ್ಟ್ರೆ ಮೈನಸ್ ಒನ್ ಸೊ ಎಕ್ಸ್ ಬೇಕು ಅಂತಂದರೆ ಮೈನಸ್ ಟೂನ ರೈಟ್ ಸೈಡಿಗೆ ಕಳ್ಸಿದ್ವಿ ಅಂತಾರೆ ಪ್ಲಸ್ ಟು ಆಗುತ್ತೆ ಮೈನಸ್ ಟು ಪ್ಲಸ್ ಒನ್ ಇಸ್ ಪ್ಲಸ್ ಒನ್ ಓನ್ಲಿ ಸೊ ಇನ್ ದಿಸ್ ಹೈಪೋಕ್ಲೋರೈಟ್ ದಿಸ್ chlorine is at plus one oxidation state either one do, plus one oxidation state at that then chloride the cl minus that is x is equal to minus one here this x that is cl is at minus one oxidation state so in this molecule one chlorine is at plus one oxidation state and another cl that is at minus one oxidation state that is option c is the right answer